ರೈತರ ಕೆಲಸಗಳನ್ನು ಮಾಡಿಕೊಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನೆ. ಗುಡಿಬಂಡೆ ರೈತರ ಕೆಲಸಗಳನ್ನು ಮಾಡಿಕೊಡುವಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಪಟ್ಟಣದ ತೋಟಗಾರಿಕೆ ಇಲಾಖೆಯ ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ಅತ್ಯಂತ ಹಿಂದುಳಿದ ತಾಲೂಕಾದ ಗುಡಿಬಂಡೆಗೆ ನಂಜುಂಡಪ್ಪ ವರದಿಯಂತೆ ಹೆಚ್ಚಿನ ಅನುದಾನ ನೀಡಬೇಕು, ಆದರೆ ಕಡಿಮೆ ಅನುದಾನ ನೀಡುತ್ತಿದ್ದಾರೆ. ಇದರ ಜೊತೆಗೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದ ಕಾರಣಕ್ಕೆ ಬಂದ ಅನುದಾನವೂ ಸಹ ಸರಿಯಾಗಿ ಬಳಕೆ ಆಗುತ್ತಿಲ್ಲ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಗಲಭೆಗಳು ತಮ್ಮ ಕುರ್ಚಿಗಳನ್ನು ಉಳಿಸಿಕೊಳ್ಳಲು ನಿರತರವಾಗಿದೆ. ವಿನಃ ರೈತರ ಸಂಕಷ್ಟಗಳ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ರೈತ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅನ್ನುತ್ತಾರೆ, ಆದರೆ ಕೃಷಿಕ ಬೆನ್ನು ಮುರಿಯುವ ಕೆಲಸ ಸರ್ಕಾರಗಳು ಮಾಡುತ್ತಿವೆ. ಅದರಲ್ಲೂ ಕೃಷಿ ಸಚಿವರನ್ನಾಗಿ ಒಬ್ಬ ಸಿನಿಮಾ ನಟನನ್ನು ಮಾಡಿದ್ದಾರೆ. ಆತನಿಗೆ ರೈತನಿಗೆ ಯಾವ ರೀತಿ ಯೋಜನೆಗಳನ್ನು ರೂಪಿಸಬೇಕು ಎಂಬುದರ ಕುರಿತು ಅರಿವೇ ಇಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿನ ನಿರ್ಲಕ್ಷ್ಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಇದೇ ವೇಳೆ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಅರುಣ್ ರೆಡ್ಡಿ ಮಾತನಾಡಿ, ತೋಟಗಾರಿಕೆ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ಶೇ90%ರಷ್ಟು ಸಹಾಯಧನದಡಿ ಕೆಲವೊಂದು ಉಪಕರಣಗಳನ್ನು ಕೊಟ್ಟಿದ್ದಾರೆ, ಆದರೆ ಸಬ್ಸಿಡಿ ಕೇವಲ 50%ರಷ್ಟು ಪಾವತಿ ಮಾಡಿದ್ದಾರೆ, ಉಳಿದ ಮೊತ್ತ ಪಾವತಿಯಾಗಿಲ್ಲ. ಇದಾಗಿ 3 ವರ್ಷಗಳು ಕಳೆದಿದೆ. ಸಾಲ ಮಾಡಿ ಉಪಕರಣಗಳನ್ನು ಖರೀದಿಸಿದ ರೈತನಿಗೆ ಇಲ್ಲಿಯವರೆಗೂ ಉಳಿದ ಸಬ್ಸಿಡಿ ಮೊತ್ತ ನೀಡಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇನ್ನು ನರೇಗಾ ಯೋಜನೆಯಡಿ ಕೆಲಸ ಮಾಡಲು ಅಧಿಕಾರಿಗಳು ನಾಳೆ ಬಾ ನಾಡಿದ್ದು ಬಾ ಎಂಬ ಸಬೂಬುಗಳನ್ನು ಹೇಳುತ್ತಾ ರೈತರನ್ನು ಅಲೆದಾಡಿಸುತ್ತಿದ್ದಾರೆ. ಇನ್ನು ಮುಂದೆ ಇಂತಹ ಕೆಲಸ ಮಾಡದೆ ರೈತರಿಗೆ ಸರಿಯಾಗಿ ಕೆಲಸ ಮಾಡಿಕೊಡಲು ಅಧಿಕಾರಿಗಳು ಮುಂದಾಗಬೇಕು, ಜೊತೆಗೆ ಸಮಯಕ್ಕೆ ಸರಿಯಾಗಿ ನರೇಗಾ ಬಿಲ್ ಪಾವತಿಯಾಗುವಂತೆ ಕ್ರಮ ವಹಿಸಬೇಕೆಂದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಕೃಷ್ಣಮೂರ್ತಿ ರೈತ ಸಂಘದ ಬೇಡಿಕೆಗಳನ್ನು ಮುಂದಿನ 15 ದಿನಗಳ ಒಳಗೆ ಬಗೆಹರಿಸಲು ಕ್ರಮ ವಹಿಸುವುದಾಗಿ ತಿಳಿಸಿದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣ ಸ್ವಾಮಿ, ಮುಖಂಡರಾದ ರಮಾಮಣಿ, ಮಂಜುನಾಥ್, ನರಸಿಂಹರೆಡ್ಡಿ, ಗಂಗಾಧರಪ್ಪ, ಪೆದ್ದಪ್ಪಯ್ಯ, ಬಾಬು ವೆಂಕಟರಮಣಪ್ಪ, ಆದಿನಾರಾಯಣಪ್ಪ, ನರಸಿಂಹಪ್ಪ ಸೇರಿದಂತೆ ಹಲವರಿದ್ದರು. ನರೇಗಾ ಯೋಜನೆಯಲ್ಲಿ ಸುಮಾರು 8 ಕೋಟಿ ಗುರುಗು ಬರಬೇಕು. 1.5 ವರ್ಷದಿಂದ ನರೇಗಾ ಯೋಜನೆ ಹಣ ಬಂದಿರಲಿಲ್ಲ. ಹಲವಾರು ಸಮಸ್ಯೆಗಳನ್ನು ನಾವು ಕೇಳಿದಾಗೆಲ್ಲ ನೆಪ ಹೇಳ್ತಾ ಇದ್ರು, ನಾಳೆ ಬನ್ನಿ, 15 ದಿನಕ್ಕೆ ಬರುತ್ತೆ, ವಾರಕ್ಕೆ ಬರುತ್ತೆ ನೆಪ ಹೇಳ್ತಾ ಇದ್ರು. ಆದ ಕಾರಣ ನಮ್ಮ ಜಿಲ್ಲಾ ಕಮಿಟಿಗೆ ನಾವು ಸುದ್ದಿಯನ್ನು ಮುಟ್ಟಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ನಾಯನ್ ಸಮರ್ ಜೊತೆಯಲ್ಲಿ ಸೇರಿಕೊಂಡು ಇಲ್ಲಿ ಹೋರಾಟ ಮಾಡಿದ್ವಿ. ಚಿಕ್ಕಬಳ್ಳಾಪುರ ಉಪಾಧ್ಯಕ್ಷ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಅವರು ಕರೆ ಮುಖಾಂತರ ನನಗೆ ಈ ದಿನ ಆರೋಗ್ಯ ಸರಿ ಇಲ್ಲ, ಬೆಂಗಳೂರು ಆಸ್ಪತ್ರೆ ಇದ್ದೀನಿ, ಆದ ಕಾರಣ ಮನವಿಯನ್ನು ಫೋನ್ ಮುಖಾಂತರ ತಿಳ್ಕೊಂಡು 20 ದಿನದಲ್ಲಿ ನಮಗೆ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ತಕ್ಷಣಕ್ಕೆ ಮಾತ್ರ ತಾತ್ಕಾಲಿಕವಾಗಿ 20 ದಿನ ಕೈ ಬಿಡ್ತಾ ಇದೀವಿ. 20 ದಿನ ನಂತರ ಯಾವುದೇ ರೀತಿ ಅನುದಾನ ಬರಲಿಲ್ಲ ಅಂದರೆ ಮತ್ತೆ ನಾವು ನಿರಂತರ ಹೋರಾಟವನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಸಹ ಮಾಡ್ತೀವಿ ಅಂತ ಈ ಮೀಡಿಯಾ ಮಿತ್ರ ಮುಖಾಂತರ ಮನವಿ ಮಾಡ್ಕೊಂಡು ರೈತ ಸಂಘ ಗುಡಿಬಂಡೆ ಶಾಖೆಯವರು ಜಿಲ್ಲಾಧ್ಯಕ್ಷರನ್ನು ಸೇರಿಕೊಂಡು ನಮಗೆ ಒಂದು ಮನವಿ ಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಹೇಳಿ ಅವರಿಗೆ ಬೇಗ ಸಹಾಯಧನಗಳನ್ನ ಒದಗಿಸ್ಕೊಡೋದಕ್ಕೆ ಮನವಿ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕಳೆದ 3 ವರ್ಷದಿಂದ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿಕೊಡ್ತಾ 50% 40% ಸಹಾಯಧನನ್ನು ಬರಬೇಕಿದೆ, ಅದನ್ನು ಒದಗಿಸ್ಕೊಡಿ ಅಂತ ಒಂದು ಮನವಿ. ಮತ್ತು ಈರುಳ್ಳಿ ಶೇಖರಣಾ ಘಟಕ ಲ್ಯಾಂಡ್ ಏನು ಲಿಮಿಟೇಷನ್ ಇದೆ ಅದು 2.5 ಎಕರೆ ಅಂತ ಇದೆ, ಸ್ವೀಕರಿಸಿ ಅದನ್ನು ಕಡಿಮೆ ಮಾಡಿ ಅಂತ ಇಲ್ಲಿ ಬಂದಿದ್ದಾರೆ. ಈ ಎಲ್ಲ ವಿಷಯಗಳನ್ನ ಆದಷ್ಟು ಶೀಘ್ರದಲ್ಲಿ ನಮ್ಮ ತೋಟಗಾರಿಕೆ ಪ್ರದೇಶಕ್ಕೆ ಆಗ ನಾವು ಮಾಹಿತಿ ಸಲ್ಲಿಸಿದ್ದೇವೆ. ಪ್ರಸ್ತಾವನೆಗಳನ್ನು ಸಲ್ಲಿಸಿ ಬಜೆಟ್ ರಿಲೀಸ್ ಆಗಿದ ತಕ್ಷಣ ಕಾರ್ಯೋನ್ಮುಖವಾಗಿ 1 ವಾರದಲ್ಲಿ ಬಜೆಟ್ ರಿಲೀಸ್ ಆದಮೇಲೆ ಅವ್ರದ್ದು ಅವರವರ ಖಾತೆಗೆ ಹಣ ಜಮಾ ಮಾಡೋಕ್ಕೆ ಕೆಲಸ ಮಾಡ್ತೀವಿ ಅಂತ ನಾನು ಕೊಡ್ತಾ ಮಾರ್ಗದರ್ಶನ ಕೊಡ್ತೀನಿ. ಇಡಿ ಜೊತೆ ನಾನು ಮಾತಾಡಿದೆ. ನಮ್ಮ ನಾಯಣ್ ಸಮನ್ನವರು ರೈತರ ಕುಂದುಕೊರತೆಗಳ ಸಮಸ್ಯೆ ಬಗ್ಗೆ ಇಡೀ ರಾಜ್ಯಾದ್ಯಂತ 6.5 ಕೋಟಿ ಹಣ ಬರಬೇಕಾಗಿದೆ. ನಿರ್ದೇಶನಗಳಿಗಾಗಲೇ ಅವರು ಡೈರೆಕ್ಟರ್ಗಳ ಈ ಮಂತ್ ಎಂಡಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹಣ ಬಿಡುಗಡೆ ಆದ ತಕ್ಷಣ 2-3 ದಿವಸದಲ್ಲಿ ನಿಮ್ಮ ತಪಸ್ಸುಗಳ ಬಗ್ಗೆ ನಾನು ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಅವರ ಆರೋಗ್ಯ ಸರಿ ಇಲ್ಲದರಿಂದ ಬೇಕು ಅಂತ ತೊಂದರೆ ಕೊಟ್ಟಿರ್ತಾರೆ. ದಿವಾಕರ್ ಯಾರೋ ಬನ್ನಪ್ಪ ಬಂದ್ಮೇಲೆ ಬಂದಿಲ್ಲ ಅಂತ ಆಕ್ಸಿಡೆಂಟ್ ಹೇಳಿದೆ. ಕೊಡಿ ಲೆಟರ್ ಅಂತ ಕೊಡಿ, ಬರವಣಿಗೆ ಕೊಡಿ, ತೊಂದರೆ ಏನು ಸರ್? ಈಗ ದುಡ್ಡು ಬಂದಿಲ್ಲ ಅಂತ ಹೇಳಿದ್ಮೇಲೆ
ರೈತ ಕೇಳಿದಾಗ ಈ ಗವರ್ನಮೆಂಟ್ ಪೇಪರ್ ಈ ಗವರ್ನಮೆಂಟ್ ಅಲ್ಲಿ ಇರತಕ್ಕಂತ ಸಂಬಳ ತಗೊಳ್ತಿರೋದಕ್ಕೆ ಕೊಡಕ್ಕೆ ನಿಮ್ಮ ಗಡಿ ಬರ್ಕೊಟ್ರು ಮಾಹಿತಿ ಕೊಡಬೇಕು ಮತ್ತೆ ನೀವು ಅಕ್ಕಮಹಿತಿ ಕೇಳಿ ಅದಕ್ಕೆ 30 ದಿನ ಸಮಯ ಇರುತ್ತೆ ಉತ್ತರ ಕೊಡಬಾರದು ನಾವು ಕೇಳೋದಕ್ಕೆ ನಿಮ್ಮ ತಪ್ಪಿದ್ರೆ ಮಾತ್ರ ನಾವು ಕೇಳ್ತೀವಿ ಸುಮ್ಮನೆ ನಾವು ಕೇಳಲ್ಲ ವೈಟ್ ಪೇಪರ್ ಬರ್ಕೊಟ್ರು ಬಾಯಿ ಮಾತಲ್ಲಿ ಕೇಳ್ತಾರೆ ರೈತರಿಗೆ ಬರೆಯಕ್ ಬರಲ್ಲ ಬಾಯಿ ಮಾತಲ್ಲಿ ಕೇಳಬಹುದು ಅಂತವ್ರು ನೀವು ಮಾಹಿತಿ ಕೊಡಲೇಬೇಕು ನಮ್ಮ ದಿವಾಕರ್ ಸರ್ ಸರ್ ಈಗ ನಮ್ಮ ತಾಲೂಕು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರ್ದೇ ಕಾರಣ ಏನು ಗೊತ್ತಾ ಡಾಂಗಲ್ ಕೆಲವು ಕಾರಣದಿಂದ ನೀವು ಡಾಂಗಲ್ ಮಾಡಿಸ್ಕೋದಕ್ಕೆ ಕಾರಣ ಬಜೆಟ್ ವಾಪಸ್ ಆಗಿದೆ ನಮ್ಮ ತಾಲೂಕು ಬೇರೆ ತಾಲೂಕು ಚಿಲಗಟ್ಟೆ ಆಗಬಹುದು ಬಾಗೇಪಲ್ಲಿ ಆಗಬಹುದು ಆಗಿದೆ ಈಗ ಬೇಕಾದ್ರೆ ನಾವು ಕೇಳ್ತಾ ನಿಮ್ಮ ಏನೇನು ಬೇಡಿಕೆಗಳಿವೆ ಬೇಡಿಕೆಗಳೆಲ್ಲ ಒಂದು ಬಜೆಟ್ ರಿಲೀಸ್ ಆದ ಎರಡು ಮೂರು ದಿವಸದಲ್ಲಿ ನಾನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ನಮಗೆ ಫೋನ್ ಮುಖಾಂತರ ತಿಳಿಸಿರೋದ್ರಿಂದ ಅದರ ಭಾಗವಾಗಿ ಇವತ್ತು ಡಿಡಿ ಸಾಹೇಬರಿಗೆ ಭರವಸೆ ಕೊಡ್ತಾರೆ ಆ ಒಂದು ಮನವಿಯನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಕೊಡಕ್ಕೆ ನಮ್ಮ ಎಲ್ಲಾ ರೈತರು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದೀರಿ ಅಂತ ತಮ್ಮಲ್ಲಿ ನಷ್ಟ ಸರ್ಕಾರಕ್ಕೆ ನಷ್ಟ ಸರ್ಕಾರಕ್ಕೆ ಬಂಧುಗಳೇ ನಮ್ಮ ಮನವಿ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ವೇದಿಕೆಗೆ ಬರಬೇಕಂತ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳೇ ನಮ್ಮ ರೈತ ಮುಖಂಡರು ರೈತರೆಲ್ಲ ಸೇರಿ ಡಿಡಿ ಸಾಹೇಬರು ಮೇಡಮ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡ್ತೀವಿ ಎರಡು ಗಂಟೆ ಬರಲಿಲ್ಲ ಅಂದ್ರೆ ರಸ್ತೆ ತಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಡಿಡಿ ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಅಂತೇಳಿ ಬೆಂಗಳೂರು ಅಪಾಯಿಂಟ್ಮೆಂಟ್ ತಗೊಂಡು ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಈಗಾಗಲೇ ಮಾತಾಡಿದ್ರು ನಮ್ಮ ಜೊತೆ ಅದೇ ರೀತಿಯಾಗಿ ವಿಚಾರ ಎಲ್ಲ ಮುಗಿಸಿದ್ದೀವಿ ಅವರು ಸಹ ವಿಚಾರಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ ಒಂದು 15 ದಿವಸದಲ್ಲಿ ಏನು NRF ಒಂದು ಆರ್ಟಿಕಲ್ ಎಲ್ಲ ಸೇರಿ 15 ದಿವಸದಲ್ಲಿ ನಮ್ಮ ನಿರ್ದೇಶಕರು ಈಗಾಗಲೇ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಲ್ಲಿ